ನನ್ನ ಹೆಸರು ಜಗದೀಶ್ ಅಂತ. ನಾನು ಇಲ್ಲೇ ಬೆಂಗಳೂರಲ್ಲಿ ಬಿ ಎ ಓದ್ತಾ ಇದ್ದೀನಿ. ಸೊ ನಾನು ಕೂಡ ಪುನೀತ್ ಅವರ ಅಭಿಮಾನಿ. ಸೊ ಅವರ ಜೇಮ್ಸ್ ಇದರಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೆ. ಸೊ ಆ ಒಂದು ನೆನಪು ನನಗೆ, ಅವರಿಲ್ಲ ಈಗ, ಅವರು ನಮ್ಮ ಜೊತೆ ಇಲ್ಲ, ಬಟ್ ಅವರ ಮಾತನಾಡಿರ್ತಕ್ಕಂಥ ನೆನಪುಗಳು ನಮ್ಮ ಜೊತೆ ಇದ್ದಾವೆ. ಸೊ ಅವ್ರನ್ನ ನಾನು ನೇರವಾಗಿ ನೋಡಿದ್ದೆ. ಜೇಮ್ಸ್ ಮೂವಿಯಲ್ಲಿ ಸಹ ಅವ್ರ ಜೊತೆ ನಾನು ಆ್ಯಕ್ಟ್ ಮಾಡಿದ್ದೆ ಸ್ವಲ್ಪ ಒಂದು ಸೀನಲ್ಲಿ. ಹಾಗೆ ಅದೇ ರೀತಿ ಈಗ ಅವರು ನಮ್ಮೊಂದಿಗೆ ಇಲ್ಲ. ಸೊ ಆ ನೋವನ್ನು ನಮಗೆ ತಡೆಯೋದಕ್ಕೆ ಆಗ್ತಾ ಇಲ್ಲ, ಬಟ್ ಏನೇ ಆದರೂ ಅವರ ನೆನಪುಗಳು ಮಾತ್ರ ನಮ್ಮ ಜೊತೆ ಯಾವಾಗಲೂ ಇರ್ತವೆ ಅಂತ ಹೇಳ್ತಾ ನನ್ನ ಒಂದು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಯಾವ್ದಾದ್ರು ಒಂದು ಹಾಡು ಹೇಳ್ತೀರಾ ಅವ್ರದ್ದು? ಹಾಡಿ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ, ಹೊಸ ಬೆಳಕೊಂದು ಹೊಸಲಿಗೆ ಬಂತು, ಆರಾಧಿಸು ರಾಜರತ್ನವು, ಆಡಿಸಿಯೇ ನೋಡು ಬೀಳಿಸಿಯೇ ನೋಡು, ಎಂದು ಸೋಲದು ಸೋತು ತಲೆಯ ಬಾಗದು. ಥ್ಯಾಂಕ್ ಯು. ಪ್ರಿಯಾ ಜೊತೆ, ಅಂದರೆ ಪ್ರಿಯಾ ಆನಂದ್ ಅವರು ಹೀರೋಯಿನ್ ಈ ಥರನ, ಅವ್ರ ಕಾಂಬಿನೇಷನ್ ಸೀಕ್ವೆನ್ಸ್ ಇತ್ತು ಅಂತ ಹೇಳಿದ್ರಿ ಜೇಮ್ಸ್ ಅಲ್ಲಿ. ಸೊ ಅದು ಅವತ್ತಿನ ಶೂಟಿಂಗ್ ಬಗ್ಗೆ ನೆನಪು. ಅದು ಶೂಟಿಂಗ್ ನಡೆದ ಸಮಯ 11:30 ಆಗಿತ್ತು. ಅವರು ಏನಂದರೆ, ಒಬ್ಬ ಡಿಸೇಬಲ್ ಪರ್ಸನ್ಗೆ ಯಾವ ಥರ ಹೆಲ್ಪ್ ಮಾಡಬೇಕು ಅನ್ನೋ ಒಂದು ಸೀನಲ್ಲಿ ನಮ್ಮನ್ನು ಅವರು ಶೂಟ್ ಮಾಡಿದ್ರು. ಸೊ ಅವ್ರ ಜೊತೆ ಅವರು ರೆಸ್ಪಾನ್ಸಿಬಿಲಿಟಿ ತುಂಬ ಚೆನ್ನಾಗಿ ಮಾಡಿದ್ರು. ರೆಸ್ಪಾನ್ಸಿಬಿಲಿಟಿ ತುಂಬ ಚೆನ್ನಾಗಿ. ಡೈಲಾಗ್ಸ್ ಏನಾದರೂ ಇತ್ತ ಆ ಟೈಮಲ್ಲಿ, ನೀವೇನಾದರೂ ಹೇಳೋವಂಥದ್ದು ಆ ಥರದ್ದು ಏನಾದರೂ? ಸರ್ ಏನಿರಲಿಲ್ಲ, ಬಟ್ ಒಂದು ಫ್ರೂಟನ್ನು ಡಿಸೇಬಲ್ಗೆ ಹೆಲ್ಪ್ ಮಾಡೋ ಇದರಲ್ಲಿ ಇತ್ತು ಅದು. ಸೊ ಆ ಡೈಲಾಗ್ಸ್ ಏನೂ ಇರಲಿಲ್ಲ. ಸರ್, ನಿಮಗೆ ಬ್ಲೈಂಡ್ ಅಂದರೆ ಕಣ್ಣು ಫುಲ್ ಕಾಣಿಸಲ್ವಾ ಅಥವಾ ಏನಾದರೂ ಸ್ವಲ್ಪ ಕಾಣಿಸುತ್ತಾ? ಸಿನಿಮಾ ಗಿನಿಮಾ ಏನಾದರೂ ನೋಡಿದ್ದೀರಾ ಅಪ್ಪುದು? ಅಪ್ಪು ಸಿನಿಮಾಗಳಂದ್ರೆ ನೋಡಿದ್ದೀನಿ, ಬಟ್ ಅವ್ರ ನಗು ಅಂದರೆ ನನಗೆ ತುಂಬ ಇಷ್ಟ. ಯಾವಾಗಲೂ ಸ್ಮೈಲ್ ಮಾಡ್ತಿರ್ತಾರೆ ಅಪ್ಪು ಕೆಲವೊಂದು ಮೂವಿಗಳಲ್ಲೆಲ್ಲ. ಆಮೇಲೆ ಕೋಟ್ಯಾಧಿಪತಿ ಪ್ರೋಗ್ರಾಮ್ ಮಾಡಬೇಕಾದ್ರೆ ಒಂದಿನ ಮಿಸ್ ಮಾಡ್ದಂಗೆ ಕೋಟ್ಯಾಧಿಪತಿ ಪ್ರೋಗ್ರಾಮ್ ನೋಡ್ತಿದ್ದೆ. ಅವರು ಕನ್ನಡದಲ್ಲಿ ಅದನ್ನು ಎನ್ಕರೇಜ್ ಮಾಡಿದ್ರು, ತುಂಬಾ ಖುಷಿ ಆಯಿತು ನನಗೆ. ಥ್ಯಾಂಕ್ ಯು ಸರ್. ವೆಲ್ಕಮ್.